ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಗಿಫ್ಟ್ ಪಾಲಿಟಿಕ್ಸ್ ಸಾಕಷ್ಟು ಒಂದು ಮಿತಿ ಮೀರಿದೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಜಾತಿ ರಾಜಕಾರಣ ಅಂದ್ರೆ ನಮ್ದು ಈ ಬರಿ ಸಮುದಾಯಕ್ಕೆ ಟಿಕೆಟ್ ಸಿಕ್ಕೇ ಸಿಗ್ತ ಅಂತೇಳಿ ಕಾನ್ಫಿಡೆನ್ಸಲ್ಲಿ ಅಭ್ಯರ್ಥಿಗಳು ಮನೆ ಮನೆ ಊರೂರು ಓಡಾಡ್ತಾ ಇದ್ದಾರೆ. ನಮ್ಮ ಜೊತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಏನು ಲಿಂಗಾಯತ್ ಕೋಟ ಅಂತ ಕೇಳ್ತಾ ಇದ್ದಾರೆ, ಶಶಿ ಪಾಟೀಲ್ ಅಂತ ಅವರು ಇದ್ದಾರೆ. ಸರ್, ಏನಿದು ಉದ್ದೇಶ ಗಿಫ್ಟ್ ಕೊಡೋದು? ಇವಾಗ ಸಾಕಷ್ಟು ಟಿ ವಿಯಲ್ಲಿ ಎಲ್ಲ ಕಡೆ ಗಿಫ್ಟ್ ಪಾಲಿಟಿಕ್ಸ್, ಬೀದರಲ್ಲಿ ಕೂಡ ಸಾಕಷ್ಟು ಒಂದು ಕಡೆ ಕುಕ್ಕರು, ಸೀರೆ, ನೀವು ಗಡಿಯಾರ, ಏನು ಸರ್? ಸರ್, ಇದು ಗಿಫ್ಟ್ ಪಾಲಿಟಿಕ್ಸ್ ಅಲ್ಲ, ನಂದು ವೈಯಕ್ತಿಕವಾಗಿ ಒಂದು ನಂದು ಶಕ್ತಿ ಮೀರಿ ನಂದೇ ಒಂದು ಐಡೆಂಟಿಫೈ ಆಗಬೇಕು ನಮ್ಮ ಜನರಲ್ಲಿ ಅಂತೇಳಿ ನಾನು ಇವತ್ತು ಗಡಿಯಾರ ಕೊಡ್ತಾ ಇದ್ದೀನಿ. ಮತ್ತು ಈ ಸರ್ತಿ ನನ್ನನ್ನು ನಮ್ಮ ಪಕ್ಷದಾಗೆಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸರ್, ಈ ಸರ್ತಿ ಆಶೀರ್ವಾದ ಮಾಡಿರಿ ನನಗೆ ಅಂತೇಳಿ. ಲಿಂಗಾಯತ್ ಕೋಟದಲ್ಲಿ ನಾನು ಹೋರಾಟ ಮಾಡ್ತೇನೆ, ನನ್ನ ಹೋರಾಟಕ್ಕೆ ಫಲ ಸಿಗ್ತದೆ ಅಂತೇಳಿ ನನಗೆ ಹೈಕಮಾಂಡ್ನಲ್ಲಿ ವಿಶ್ವಾಸಿದೆ ಸರ್. ಸರ್, ನಾನು ಒಂದು ಸುಮಾರು ಇಲ್ಲಾಂದ್ರೆ 40,000 ಗಡಿಯಾರ ಕೊಟ್ಟಿದ್ದೀನಿ ಸರ್. ಉದ್ದೇಶ ಏನಿಲ್ಲ, ನಾನು ಒಂದು ಸರ್ತಿ ಈ ಸರ್ತಿ ಅಸೆಂಬ್ಲಿ ಚುನಾವಣೆ ಕಂಟೆಕ್ಸ್ ಮಾಡ್ತೇನೆ, ತಮ್ಮದೆಲ್ಲ ಆಶೀರ್ವಾದ ಇರಬೇಕು ಅಂತೇಳಿ ನಾನು ಕೊಡ್ತಾ ಇದ್ದೀನಿ. ತಗೋತಾ ಇದ್ದಾರೆ ಸರ್ ಜನ, ಏನು ಎಲ್ಲರ ಬೇಡ ಗಡಿಯಾಗ ಕೊಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಖುಷಿಯಿಂದ ಭಾಳ ಕಾತುರದಿಂದ ಸ್ವೀಕಾರ ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ನಮ್ಮ ಜನರಿಗೆ ಒಂದು ಲೀಡರ್ ಭಾಳ ಜರುರಿ ಇತ್ತು, ಅವ್ರಿಗೆ ಲೀಡರ್ ಸಿಕ್ಕಿಲ್ಲ ಇಲ್ಲಿವರೆಗೂ. ಯಾಕಂದ್ರೆ ಎಲ್ಲ ಹಳ್ಳಿದಲ್ಲಿ ಎಲ್ಲ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಸಮಸ್ಯೆಗಳು, ಜನರದೇನು ಯಾವುದೇ ಒಂದು ಕುಂತು ಕೊರತೆ, ಕೆಲಸಗಳು ಕೆಲಸ ಆಗ್ತಾಯಿಲ್ಲ, ಜನ ಬೇಜಾರಿದ್ದಾರೆ. ಈ ಸಲ ನನ್ನನ್ನು ಕೈ ಹಿಡಿತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ಸರ್. ಟೋಟಲಿ ಎಲ್ಲೆಲ್ಲಿ ಸೀರೆಗಳು ಕುಕ್ಕರ್ಗಳೆಲ್ಲ ವಾಪಸ್ ಕೊಡ್ತಾ ಇದ್ದಾರೆ, ಈಗ ನೀವು ಕೂಡ ಗಡಿಯಾರು ಮತ್ತೇನು ಕ್ಯಾಲೆಂಡರ್ ಕೊಡ್ತಾ ಇದ್ದೀರಿ, ಏನು ಜನ ಎಲ್ಲೋ ಒಂದು ಕಡೆಯನ್ನು ಆಕ್ರೋಶಕ್ಕೆ ಪಡಿಸ್ತಾ ಇದ್ದಾರೆ, ಏನು ಖುಷಿಯಲ್ಲಿ ತೊಗೋತಾ ಇದ್ದಾರೆ? ಟೋಟಲಿ ಗಿಫ್ಟ್ ಕೂಡ ಉದ್ದೇಶ ಸರ್, ನನ್ನ ಮೇಲೆ ಇಷ್ಟು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿ ಇಷ್ಟು ಖುಷಿ ಖುಷಿ ಸ್ವೀಕಾರ ಮಾಡ್ಕೊಂಡು ನನ್ನನ್ನು ವೆಲ್ಕಮ್ ಮಾಡ್ಕೊಂಡು ಬಾಜಾ ಬ್ಯಾಂಡ್ ಮುಖಾಂತರ ಪ್ರತಿ ಹಳ್ಳಿ ವೆಲ್ಕಮ್ ಮಾಡ್ಕೊಂಡು ನಂದು ಗಿಫ್ಟ್ ಸ್ವೀಕಾರ ಮಾಡ್ಕೊತಾ ಅದು ಭಾಳ ನನಗೆ ಖುಷಿ ಅದ ಸರ್. 100% ಟಿಕೆಟ್ ಸಿಗುತ್ತೆ ಸರ್ ನನಗೆ ಈ ಸರ್ತಿ. ಸರ್, ನಮ್ಮಲ್ಲಿ 40 ವರ್ಷ ಹಿಡಿದೊಂದು ಒಂದೇ ಸಮಾಜ ಕೊಡ್ತಾ ಇದ್ದಾರೆ, ಅದು ಭಾಳ ನೋವಿದೆ. ಇವತ್ತು ಪ್ರಜಾತಂತ್ರದಲ್ಲಿ ಬದಲಾವಣೆ ಅಂದರೆ ಪ್ರಜಾತಂತ್ರ ಬದಲಾವಣೆ, ಜನ ಬದಲಾವಣೆ ಬಯಸ್ಲತ್ತಾರ. ಆ ಮೂಲಕ ನಾನು ಹೈಕಮಾಂಡ್ ಮನವಿ ಮಾಡ್ಕೋತಿದ್ದೀನಿ, ಈ ಸರ್ತಿ ನಮ್ಮ ಲಿಂಗಾಯತ್ ಕೋಟದಲ್ಲಿ ನಂಗೆ ಟಿಕೆಟ್ ಬೇಕೇ ಬೇಕು ಸರ್ ಅಂತೇಳಿ. ಈ ಸರ್ತಿ ನಮ್ಮ ಲಿಂಗಾಯತ್ ವೋಟರ್ಸ್ 72,000 ವೋಟರ್ಸ್ ಇದ್ದಾರೆ, 50,000 ಮುಸ್ಲಿಂ ಇದ್ದಾರೆ, ಯಾವ ಥರ ನೀವು ಕನ್ಸಿಡರ್ ಮಾಡ್ತೀರಿ ಈ ಸರ್ತಿ ನನಗೆ ಕೊಡ್ರಿ ಅಂತೇಳಿ ವಿಶ್ವಾಸಿದೆ ಸರ್. ಸೊ ಇದು ಏನು ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಇದ್ದಾರೆ. ಟೋಟಲಿ ಏನದಂದ್ರೆ ಗಡಿಯಾರ ಕ್ಯಾಲೆಂಡರು ಸುಮಾರು 40,000 ಜನರಿಗೆ ಮನೆ ಮನೆ ಮುಟ್ಟಿಸಿದ್ದೀನಿ. ಜನ ಖುಷಿ ಖುಷಿಯಿಂದ ಏನಂದ್ರೆ ಗಿಫ್ಟ್ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಲಿಂಗಾಯತ್ ಸಮುದಾಯ, ಲಿಂಗಾಯತ್ ಸಮಾಜದ ಕೋಟದಲ್ಲಿ ನಂಗೆ ಟಿಕೆಟ್ ಸಿಗ್ತದ ಕೊಡಬೇಕು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ.